ಹುಕ್ಕೇರಿ ತಾಲೂಕಿನ ಮೆದಿಹಳ್ಳಿ ಗ್ರಾಮದ ವಿದ್ಯಾಸಾಗರ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ ಮತ್ತು ಪ್ರಶಸ್ತಿ ವಿತರಣಾ ಸಮಾರಂಭ ಜರುಗಿತು. ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆ. ಮನೆಯಿಂದಲೇ ಮಕ್ಕಳಿಗೆ ಕಲಿಕೆ ಪ್ರಾರಂಭವಾಗುತ್ತದೆ. ತಂದೆ ಮತ್ತು ತಾಯಿಯಿಂದ ಮಕ್ಕಳು ಅನುಕರಣೆ ಮಾಡುತ್ತಿರುವುದರಿಂದ ಪಾಲಕರು ಮಕ್ಕಳಿಗೆ ಸಮಾಜದ ಎಲ್ಲ ದಿಕ್ಕುಗಳನ್ನು ಅಭ್ಯಸಿಸಬೇಕು ಎಂದು ಹುಕ್ಕೇರಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಮೋಹನ್ ಎಸ್ ದಂಡಿನ್ ಅಭಿಪ್ರಾಯಪಟ್ಟರು. ಹುಕ್ಕೇರಿ ತಾಲೂಕಿನ ಮದಿಹಳ್ಳಿ ವಿದ್ಯಾಸಾಗರ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ ಮತ್ತು ಪ್ರಶಸ್ತಿ ಸಮಾರಂಭ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಸೊ ಮಗು ತಾಯಿಯನ್ನು ಬಹಳ ಅನುಕರಣೆ ಮಾಡೋದ್ರಿಂದ ತಾಯಿಯ ವ್ಯಕ್ತಿತ್ವ ಮಗುವಿನ ಮೇಲೆ ಬಹಳ ಪ್ರಭಾವ ಬೀರ್ತದೆ. ಸೊ ಅದರಿಂದ ಟಿವಿಯಿಂದ ಮಕ್ಕಳನ್ನು ದೂರ ಇಡೋದು. ಎರಡನೇ ಇತ್ತಿತ್ತಲಾಗಿ ಮೊಬೈಲ್ ಬಂದು ಮೊಬೈಲಲ್ಲಿ ವಾಟ್ಸಪ್ಪು ಫೇಸ್ಬುಕ್ಕು ಇವೆಲ್ಲ ಬಂದಿರೋದ್ರಿಂದ ನಾವೆಲ್ಲ ಹೆಚ್ಚಿನ ಹೊತ್ತು ಅದಕ್ಕೆ ಕಲಿತೇವೆ. ಸೊ ತಾಯಿ ಮನೆ ಮಗು ಮನೆಯಿಂದ ಶಾಲೆಯಿಂದ ಮನೆಗೆ ಬಂದಾಗ ತಂದೆ ತಾಯಿ ಮನೇಲಿ ಹಿರಿಯರು ಮೊಬೈಲ್ನಾಗೆ ಎಂಗೇಜ್ ಇರ್ತಾರೆ. ಮಗು ಏನು ಮಾಡ್ತಿರ್ತಾರೆ, ನಾನು ಮೊಬೈಲ್ ನೋಡಬೇಕು ಅನ್ನೋ ಫೀಲಿಂಗ್ಸ್ ಮಗುನಲ್ಲಿ ಬರ್ತದೆ. ಸೊ ಕಂತಾದ್ರು ನೀವು ಮೊಬೈಲ್ ಇಟ್ಟಾಗ ತಗೊಂಡು ನೋಡುವಂತ ವಾಸ್ತವಕ್ಕೆ ನಾವು ಪ್ರತಿ ಜನ ಕಾಣ್ತಿದ್ದೇವೆ. ಇದರಿಂದ ಮಕ್ಕಳ ಬೆಳವಣಿಗೆ ಸರಿ ಆಗೋದಿಲ್ಲ. ಈ ಎರಡು ಅಂಶಗಳಿಂದ ನೀವು ಮಕ್ಕಳನ್ನ ದೂರ ಇಟ್ಟರೆ ಖಂಡಿತವಾಗಿಯೂ ನಿಮ್ಮ ಮಕ್ಕಳು ಒಳ್ಳೆಯ ಶಿಕ್ಷಕರಾಗ್ತಾರೆ ಮತ್ತು ಅವರ ಬೆಳವಣಿಗೆ ಕೂಡ ಉತ್ತಮವಾಗಿ ಬೆಳೆಯುತ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾರೆ. ಮುಖ್ಯ ಅತಿಥಿಗಳಾಗಿ ಹುಕ್ಕೇರಿ PSI ಶಿವಾನಂದ್ ಗುಡಗ್ನಟ್ಟಿ ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಿದರು. ಹಿರಿಯರಾದ ನಾವು ದುಶ್ಚಟಗಳಿಂದ ದೂರವಿರಬೇಕು. ಅಲ್ಲಲ್ಲಿ ಅಹಿತಕರ ಘಟನೆಗಳು ನಡೆಯುತ್ತಿರುವುದರಿಂದ ಮಕ್ಕಳು ಕೂಡ ಅದನ್ನು ಅನುಕರಿಸುವ ಸಾಧ್ಯತೆಗಳಿರುತ್ತವೆ. ಪಾಲಕರಾದ ನಾವೆಲ್ಲರೂ ಮಕ್ಕಳ ಏಳಿಗೆಗಾಗಿ ಶ್ರಮಿಸುವ ಉದ್ದೇಶ ಇಟ್ಟುಕೊಳ್ಳಬೇಕು ಎಂದು ಅವರು ಹೇಳಿದರು. ಸ್ಪಂದನೆ ಮಾಡುವಂತದಕ್ಕೆ ಸರ್ಕಾರ ಎಲ್ಲ ನೇಮಿಸಿರ್ತದೆ. ಅದಕ್ಕೆ ಅಂತ ಯಾವುದೇ ಚಟುವಟಿಕೆಗಳು, ಯಾಕಂದ್ರೆ ಇಂಥ ಮಕ್ಕಳು ನೋಡ್ರಿ, ನೀವು ಯಾರೋ ಕುಡಿತೀರಿ, ನೀವು ಯಾರೋ ಇಸ್ಪೀಟ್ ಆಡ್ತೀರಿ, ಆಯ್ತು ನೀವೇನು ಬಿಡಕ್ಕಾಗ, ಎಷ್ಟೋ ಜನ ಕುಡುಕರು ಬಿಡಕ್ಕೆ ಆಗೋದಿಲ್ಲ ಅವ್ರಿಗೆ. ಎಷ್ಟು ಇನ್ನೆಲ್ಲಿ ಸಾಯ್ತೀಪ ಅಂತ ಡಾಕ್ಟರ್ ಹೇಳಿದ್ರು ಬಿಡಲ್ಲ ಅವನು. ಆಯ್ತು ಹಾಳಾಗಿ ಹೋಗ್ರಿ, ನೀವೇನಾರ ಮಾಡ್ಕೊಳ್ರಿ, ನಿಮ್ಮ ಹಣೆ ಬರ್ದಾಗ ಹಂಗೆ ಬಂದಿದ್ರು. ಬಟ್ ನಿಮ್ಮನ್ನು ನೋಡ್ತಿರುವಂತ ಈ ಮಕ್ಕಳು ಹಾಳಾಗ್ತಾವ್ರಪ್ಪ, ನಾಳೆ ಬೆಳಿಬೇಕಾದವ್ರು ಇವರು. ನೀವು ಹೆಂಗ ಕುಡ್ಕೊಂಡು ಏನೋ ಮಾಡ್ಕೊಂಡು ಆಯ್ತು, ಹೆಂಗೋ ಹೋಗ್ಬಿಡ್ತೀರಿ. ಬಟ್ ಈ ಮಕ್ಕಳ ಪರಿಸ್ಥಿತಿ ಏನಾಗಬೇಕು ನೋಡ್ತಿರ್ತಾವ. ಏನೋ ನಮ್ಮಪ್ಪ ಏನೋ ಕುಡಿತಾನಲ್ಲ, ಏನೈತೆ ಅದ್ರಾಗೆ? ನಾವು ನೀರು ಕುಡಿತೀವಿ, ಶರಬತ್ ಕುಡಿತೀವಿ, ಸೋಡಾ ಕುಡಿತೀವಿ, ಇದೇ ನೀವು ನಮ್ಮಪ್ಪ ಇದ್ದಾಗ ಕುಡಿತಾನೆ ಪಾಕೆಟಲ್ಲಿ ಇರೋದು, ಏನದು ಕವರಲ್ಲೈತೆ, ಏನೋ ಒಂದು ಉತ್ಸುಕತೆ ಮಕ್ಕಳಿಗೆ ಏನೂ ಗೊತ್ತಿರೋದಿಲ್ಲ. ನೀವೇ ನಿಮ್ಮ ಮಕ್ಕಳನ್ನ ಹಾಳು ಮಾಡ್ತೀರಿ. ಅದಕ್ಕೆ ಅಂಥದನ್ನ ಯಾವುದೇ ಅಕ್ರಮವಾಗಿ ನೋಡಪ್ಪ ಮಾಡ್ತಾ ಇದ್ರೆ, ನಿಮಗೆ ಅವ್ರ ಮುಂದೆ ಹೇಳಕ್ಕಾಗಲಿಲ್ಲ ಅಂದರೆ ನಮ್ಮ ನಂಬರ್ಗೆ ನೇರವಾಗಿ ಫೋನ್ ಮಾಡ್ರಿ, ಅಥವಾ ಸ್ಟೇಷನ್ ಕಡೆ ಹುಕ್ಕೇರಿಗೆ ಅಂತೂ ಬಂದೇ ಬರ್ತೀರಿ, ಸ್ಟೇಷನ್ ಮುಂದೆ ಪಾಸ್ ಆಗ್ತಿರ್ತೀರಿ, ಬಂದು ಕೇಳ್ರಿ PSI ಇದಾರೇನಪ್ಪ, ಬಂದು ನೇರವಾಗಿ ನಮ್ಮನ್ನೇ ಭೇಟಿ ಹೇಳ್ರಿ. ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ಏಳನೇ ವರ್ಗದ ಮಕ್ಕಳ ಬೀಳ್ಕೊಡುವ ಸಮಾರಂಭವೂ ಕೂಡ ಜರುಗಿತು. ವಿದ್ಯಾಸಾಗರ ಶಾಲೆಯ ಮಕ್ಕಳು ವಿವಿಧ ವೇಷಭೂಷಣದ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿಸಿದರು. ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಸದ್ಗುರು ವಾಮನ್ ದೇವರು ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಈ ಚಿನ್ನರ ಕಲರವ ಕಾರ್ಯಕ್ರಮದಲ್ಲಿ ವಿವಿಧ ವೇಷಭೂಷಣ ತೊಟ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಜರುಗಿಸಿದರು. ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಕುಮಾರ್ ಶಿಂದೆ, ಮಾನಿಂಗ್ ಸನದಿ, ಮದಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಾರುತಿ ಕಾಂಬ್ಳೆ, ಸುಲ್ತಾನ್ಪುರ್ ಬಸವೇಶ್ವರ ಶಾಲೆಯ ಅಧ್ಯಕ್ಷ ಕುಮಾರ್ ಹನ್ಶಾಳಿ, ಶಿಕ್ಷಕರಾದ CM ದರ್ಬಾರೆ, ಪ್ರಕಾಶ್ ಬಗ್ದುಂ, ಮಹಂತೇಶ್ ಪಾಟೀಲ್, ಶಾಲೆಯ ಸಂಸ್ಥೆಯ ಅಧ್ಯಕ್ಷ ಭೀಮರಾಯ್ ಶಿಂದೆ, ಶಾಲಾ ಪ್ರಧಾನ ಗುರುಮಾತೆ ಪ್ರತಿಭಾ ಹತ್ಯಾಳ್ಕರ್, ಶಾಲೆಯ ಸಿಬ್ಬಂದಿ, ಮಕ್ಕಳು ಮತ್ತು ಪಾಲಕರು ಉಪಸ್ಥಿತರಿದ್ದರು. ಶಿಕ್ಷಕರಾದ ಪ್ರತಿಭಾ ಶಿಂದೆ ಮತ್ತು SB ಹಿಪ್ಪರ್ಗಿ ಕಾರ್ಯಕ್ರಮ ನಿರೂಪಿಸಿದರು. MS ಭಜಂತ್ರಿ ಸ್ವಾಗತಿಸಿದರು, SM ಪಾಟೀಲ್ ವಂದಿಸಿದರು. ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು.